ನಮಸ್ಕಾರ ರೀ ಎಲ್ಲರಿಗೂ ನಾನು ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಇಡ್ಲಿ ದೋಸೆ ಪಡ್ಡು ಎಲ್ಲದಕ್ಕೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಆರಾಮಾಗಿ ಈ ಆಗಿರೋ ಉಳ್ಳಾಗಡ್ಡಿ ಚಟ್ನಿನ ನೀವು ಟ್ರೈ ಮಾಡ್ಬೋದು ರೀ ಬರ್ರಿ ಹೇಗಾದ್ರೆ ಹೆಂಗೆ ಮಾಡೋದು ಈ ಉಳ್ಳಾಗಡ್ಡಿ ಚಟ್ನಿ ಅಂತ ನೋಡೋಣ ಮೊದಲಿಗೆ ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೋಬೇಕ್ರಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಹನ್ನೆರಡು ಹೆಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡಿ ಅದಾದ್ಮೇಲೆ ನೋಡಿರಿ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಈಗ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿನ ಲೈಟಾಗಿ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು ರೀ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರ್ಕೊಂಡು ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳತ್ತೈತಿ ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಣ್ಣನ್ನು ಸೇರ್ಸ್ಕೊಬೋದು ಎರಡು ಎಸಳಷ್ಟು ಕರ್ಬೇವು ಸೇರ್ಸ್ಕೊಳತ್ರಿ ಈಗ ಲೈಟಾಗಿ ಒಂದು ನಿಮಿಷ ಚೆಂದಾಗೆ ಫ್ರೈ ಮಾಡ್ಕೊಬೇಕು ರೀ ನೀವು ಒಣ ಮೆಣಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ರೀ ಹಸಿಮೆಣಸಿನ್ಕಾಯಿ ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತತ್ತು ರೀ ಈ ಚಟ್ನಿಗೆ ಈಗ ನೋಡಿರಿ ಒಂದೆರಡು ನಿಮಿಷ ಚೆಂದಾಗೆ ಫ್ರೈ ಮಾಡ್ಕೊಂಡಾಯಿತು ಇದಾದ ಮೇಲೆ ನೆಕ್ಸ್ಟು ಒಂದು ಸಣ್ಣ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳತ್ರಿ ಅರ್ಧ ಕಪ್ಪಷ್ಟು ಪುಟಾನಿ ಅಥವಾ ಹುರಿಗಡ್ಲೆನ ಸೇರಿಸ್ಕೋಬೇಕು ರೀ ಅರ್ಧ ಚಮಚಾದಷ್ಟು ಅರ್ಜಿನ ಸೇರಿಸ್ಕೊಳಕತ್ತೈತಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತಿ ಕಲ್ಲುಪ್ಪು ಸೇರಿಸ್ಕೊಳತ್ತಿ ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಬೋದು ರೀ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ರೀ ಹುಳಿ ಸಿಹಿ ಎರಡು ಈಕ್ವಲ್ ಆಗಬೇಕಲ್ರಿ ಹಾಗಾಗಿ ಈಗ ಒಂದೆರಡು ನಿಮಿಷ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ತುರಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ಒಂದೆರಡು ನಿಮಿಷ ಹಂಗೆ ಬಾಡಿಸ್ಕೋಬೇಕು ರೀ ದೋಸೆ ಎಲ್ಲ ಮಾಡ್ಕೋಬೇಕಂದ್ರೆ ಈ ಚಟ್ನಿನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊರಿ ಇಡ್ಲಿಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ನೀರು ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗ್ತೈತಿ ಇದು ಚಟ್ನಿ ಈಗ ಮಕ್ಳು ಲಂಚ್ ಬಾಕ್ಸಿಗೆ ನಾವು ಕಾಯಿ ಚಟ್ನಿ ಕಳ್ಸಿದ್ರೆ ಕೆಟ್ಟ ಬಿಡ್ತೈತೆ ರೀ ಮಧ್ಯಾಹ್ನ ಅಷ್ಟೊತ್ತಿಗೆ ಬಟ್ ಇದನ್ನು ನೀವು ಮಾಡಿ ಲಂಚ್ ಬಾಕ್ಸಿಗೆ ಕೊಟ್ಟು ಕಳ್ಸಿದ್ರೆ ಕೆಡಂಗಿಲ್ಲ ರೀ ಸೊ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ಹಾರಾಕಿಬಿಡ್ಬೇಕು ರೀ ತನ್ನಗಾಗಬೇಕು ಈಗ ನೋಡಿರಿ ಉಳ್ಳಾಗಡ್ಡಿ ಒಗ್ಗರಣೆ ಪೂರ್ತಿ ತನಗಾಗೈತಿ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ರೀ ನೀವು ಉಳ್ಳಾಗಡ್ಡಿ ಚಟ್ನಿನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡಿ ಸೇರಿಸ್ಕೊಳ್ರಿ ಅಷ್ಟೇ ಬೆಳಗಿನ ಅವಸ್ರಕ್ಕ ಪಟಾಪಟ್ಟ ಅಂತಕ್ಕತ್ರಿ ಈ ಚಟ್ನಿ ಜೊತೆಗೆ ಅಷ್ಟ ಟೇಸ್ಟಿಯಾಗಿ ಇರ್ತೈತಿ ಈಗ ಒಗ್ಗರಣೆ ಎಲ್ಲ ಪೂರ್ತಿ ಮಿಕ್ಸಿ ಜಾರಿಗೆ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ರುಬ್ಕೊಳಕ್ಕೆ ಸ್ವಲ್ಪ ನೀರನ್ನು ಇಷ್ಟ ಇಷ್ಟಾದ್ರೆ ಸಾಕು ಈಗ ಇದನ್ನು ನುಣ್ಣಗೆ ರುಬ್ಕೊಬೇಕ್ರಿ ಅಂದ್ರೇ ಟೇಸ್ಟ್ ಆಕತ್ತರಿ ಈ ಉಳ್ಳಾಗಡ್ಡಿ ಚಟ್ನಿ ಸೊ ಈಗ ಯಾವ ರೀತಿ ಬಂದತ್ತಿ ಚಟ್ನಿ ಅಂತ ತೋರಿಸತಿ ಫುಲ್ ನುಣ್ಣಗೆ ರುಬ್ಕೊಂಡತ್ತಿ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಇನ್ನೂ ಟೇಸ್ಟ್ ಆಗ್ತತಿ ಸೊ ಹಾಗಾಗಿ ನಾವು ಆಗಲೇ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ರಿ ಅದ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕ್ರಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಒಂದು ಅರ್ಧ ಆದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಸೇರಿಸ್ಕೋಬೇಕು ರೀ ಹಂಗೆ ಒಂದು ಚಮಚಾದಷ್ಟು ಕಡಲಿಬೇಳೆ ಬೇಳೆ ರೀ ಉದ್ದಿನ ಬೇಳೆ ಬೇಳೆ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ಒಂದು ಹೆಸರಷ್ಟು ಕರ್ಬೇವು ಸೇರಿಸ್ಕೊಳತ್ತೈತಿ ರೀ ಹಂಗೆ ನೋಡ್ರಿ ಈಗ ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಚಟ್ನಿನ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ಗ್ಯಾಸ್ ಆಫ್ ಮಾಡಿ ಸೇರಿಸ್ಕೊರಿ ಈ ಚಟ್ನಿನ ಆಲ್ರೆಡಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಇನ್ನೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ಒಗ್ಗರಣೆಗೆ ಸೇರಿಸ್ಕೋಬೇಕು ರೀ ಚಟ್ನಿನ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಯಿತು ನೋಡ್ರಿ ಈ ಚಟ್ನಿನ ನೀವು ದೋಸೆ ಇಡ್ಲಿ ಪಡ್ಡು ಜೊತೆ ಅಷ್ಟೇ ಅಲ್ಲರಿ ಜೋಳದ ರೊಟ್ಟಿ ಬಿಸಿ ಅನ್ನ ಚಪಾತಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೇನೆ ಸ್ವಲ್ಪ ಆದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ